ನೂರು ರೂಪಾಯಿ ಜಾಸ್ತಿ ಸಿಗ್ತದೆ ಅನ್ನೋದು ಆಸೆ ಎಲ್ಲರಿಗೂ ಇರ್ತದೆ. ಅದಕ್ಕೆ ಹೇಳ್ತಾರೆ 12 ಗಂಟೆ 1 ಗಂಟೆ ಲಾಸ್ಟ್ ಈ ಬಿಸ್ನೆಸ್. ರೈತರ ಹತ್ರ ಏನ್ ಸರ್ವೆ ಮಾಡಕ್ ಹೋಗಿಲ್ಲ ನಾನು, ಯಾರೋ ಸಣ್ಣ ಸಣ್ಣದಾಗಿರೋರೇ ಪಾಪ ಬರೋದು ತೊಳಿಯಕ್ಕೆ ಅಂದ್ಬಿಟ್ಟು ಜನರೇಟರ್ ಬ್ಯಾಕಪ್ ಇರ್ತದೆ, ಕ್ಯಾಶ್ ಕೊಡ್ತಾರೆ, ಆ ಕೊಟ್ಬಿಟ್ಟು ಹೋಗ್ತಾ ಇರಲಿ ಅಷ್ಟೇ. ಸಕ್ಸಸ್ ಆಗ್ಬೇಕಂದ್ರೆ ಇನ್ನೊಂದು ಯಾವ ಏರಿಯಾ ಆದರೂ ಆಗಲಿ ಆ ಕಡೆ ಕ್ಯಾರೆಟ್ ಬೆಳೆಯೋ ಏರಿಯಾ ಇರಬೇಕು ಮೇಯ್ನು. ಇವಾಗ ಕೆಲವು ಏರಿಯಾ ಇವಾಗ ಹಾಸನ್ನು ಶುಂಠಿ ಬೆಳೀತಾರೆ ಆ ಏರಿಯಾ, ಅಲ್ಲೆಲ್ಲ ಇಂಥ ಮಿಷಿನ್ ಶುಂಠಿ ಮಿಷಿನ್. ನೆನ್ನೆನೂ ಒಂದು ಮಿಷಿನ್ ವಿಸಿಟ್ ಮಾಡ್ಕೊಂಬಂದೆ ಚೆನ್ನರಾಯಪಟ್ಟಣ ಹತ್ರ, ಅಲ್ಲಿ ಶುಂಠಿ ಆ ಥರ. ಇದು ಇದು ಬಂದ್ಬಿಟ್ಟು ಕ್ಯಾರೆಟಿಗೆ ಇದು ಒಂದು ಹಬ್ಬೆ ಈ ಏರಿಯಾ. ಆಮೇಲೆ ಹಂಗೆ ಹೋದರೆ ಹೊಸಕೋಟೆ ಕಡೆ ಆ ಕಡೆ ಮಾಲೂರು ಎಲ್ಲ ಮಿಷಿನ್ಗಳಿದ್ದಾವೆ, ಕೋಲಾರ ಇದೆ, ಮಾಲೂರು ಇದೆ ಮಿಷಿನ್. ಈ ಏರಿಯಾದಲ್ಲಿ ಇದು ಸಕ್ ಒಳ್ಳೆ ಹಬ್ಬ, ಕ್ಯಾರೆಟು, ಮುಳ್ಳಂಗಿ, ಬೀಟ್ರೂಟು. ಅದರಿಂದ ಏನಾಗ್ತದೆ ಅಂದರೆ ಯಾರೇ ಆಗಲಿ ಜಾಸ್ತಿ ಬೆಳೆಯೋ ಜಾಗದಲ್ಲಿ ನೋಡ್ಕೊಬೇಕು, ಸುಮ್ಮನೆ ಬೆಳೆದಿರೋ ಜಾಗದಲ್ಲಿ ಹಾಕ್ಕೊಂಬಿಟ್ಟು ವರ್ಕೌಟ್ ಆಗಲಿ. ಇವಾಗ ನಮ್ಗೆ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 500 ಮೂಟೆ ಆದರೂ ಬಂದ್ರೇ ನಮಗೂ ಏನೋ ಒಂದು 5,000 ಖರ್ಚು ಹೋಗ್ತದೆ, ಒಂದು 10,000 ಮಿಕ್ತದೆ ಅನ್ಬೋದು. ಏನು ಬರ್ದಿರೇ ಒಂದು ಗಾಡಿ ಎರಡು ಗಾಡಿ ಬಂದರೆ ಅಷ್ಟು ಬಂಡವಾಳ ಹಾಕಿ, ಇಲ್ಲ ನಮ್ದು ಒಂದು 20 ಲಕ್ಷ ಜಾಸ್ತಿ ಆಯಿತು ಯಾವಾಗ ಎತ್ಕೊಳ್ಳೋಣ ಅದಲ್ಲ ಪ್ರಶ್ನೆ. ಗಾಡಿಗಳು ಬರಬೇಕು, ಬಿಸ್ನೆಸ್ ಆಗಬೇಕು. ಬಿಸ್ನೆಸ್ ಆಗದಿರೇ ಇದ್ರೆ ಸುಮ್ಮನೆ ಎಲ್ಲೋ ಹಾಕೊಂಬಿಟ್ರೆ ಆಗಲ್ಲ. ಅಂದರೆ ಬೆಳೆಯೋ ಜಾಗ, ನಾವು ಈ ಸೆಲೆಕ್ಷನ್ ಹೆಂಗೆ ಮಾಡಿದ್ವಿ ಅಂದರೆ ಬೆಳೆಯೋ ಜಾಗ. ಆಮೇಲೆ ಇಲ್ಲಿ ಹಿಂಗೆ ಹೊಸೂರಿಗೆ 17 ಕಿಲೋಮೀಟ್ರು ಮಾರ್ಕೆಟ್ಟು, ಆ ರೋಡಲ್ಲೂ 12 ಕಿಲೋಮೀಟ್ರ್ ಆದರೆ ಮಾರ್ಕೆಟ್ಟು, ಇದು ಸೆಂಟ್ರ್ ಪ್ಲೇಸ್. ಆ ಥರನೇ ಪ್ಲ್ಯಾನ್ ಬಂದು ಆ ಥರ ಕೆಲವು ಗಾಡಿ ಬೆಂಗಳೂರಿಗೆ ಹೋಗ್ತದೆ, ಆಗ್ತಾರೆ. ಇನ್ನೂ 3 ಮಿಷಿನ್ ಇದೆ ಎಲ್ಲ. ಫಸ್ಟ್ ಒಂದೇ ಮಿಷಿನ್ ಇತ್ತು, 2,000 3,000 ಮೂಟೆ ಬರ್ತಾ ಇತ್ತು ಅವರಿಗೆ. ಇವಾಗ ಏನಾಗಿದೆ ಅಂದರೆ 3-4 ಮಿಷಿನ್ ಆಗುತ್ತೆ, ಎಲ್ಲರಿಗೂ ಒಂದು 500 ಮೂಟೆ 600 ಮೂಟೆ. ಬಿಸ್ನೆಸ್ ಹೆಂಗೆ ಗೊತ್ತಾ ಇದು, ಅವ್ರಿಗೂ ಬಿಸ್ನೆಸ್ಸೇ. ಯಾರು ಬೇಗ ತೊಳ್ಕೊಡ್ತಾರ ಬೇಗ ಮಾರ್ಕೆಟ್ ಸೇರ್ತೀವ ಅನ್ನೋದು ಅಷ್ಟೇ, ಅದು ಕಾನ್ಸೆಪ್ಟ್ ಅಷ್ಟೇ. ಯಾರು ಅಲ್ಲೇ ತೊಳಿತಾರೆ ಇಲ್ಲೇ ತೊಳಿತಾರೆ, ನಮ್ಮ ಕಸ್ಟಮರ್ ಅಲ್ಲೋದ್ರು ಇಲ್ಲೋದ್ರು ನಮ್ಮ ಹತ್ರ ಅದಿಲ್ಲ, ಅವ್ರಿಗೆ ಬೇಗ ಕೆಲಸ ಆಗ್ತದೆ ಎಲ್ಲಾದರೂ ಮಾಡ್ಕೊಳ್ಳಿ. ಇದ್ರ ಟೈಮಿಂಗು ಮುಖ್ಯ, ಅದ್ರ ಜೊತೆ ಎಲ್ಲಾರ್ಗು ಅದೇ ಅಲ್ವಾ ಇರೋದು. ಮಾರ್ಕೆಟ್ಗೆ ಬೇಗ ಹೋದ್ರೆ 100 ರೂಪಾಯಿ ಜಾಸ್ತಿ ಸಿಗ್ತದೆ ಅನ್ನೋದು ಆಸೆ ಎಲ್ಲರಿಗೂ ಇರ್ತದೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಮೂಟೆಗಳು ಹೋದ್ರೆ 100 ರೂಪಾಯಿ ಜಾಸ್ತಿ ಇರ್ತದೆ ಕ್ಯಾರೆಟ್ ಅನ್ನೋದು ಆಸೆ. 3 ಗಂಟೆಗೆ ತೊಳ್ಕೊಂಡು ಹೋದ್ರೆ ಅಷ್ಟೊತ್ತು ಪಾರ್ಸಲ್ ಎಲ್ಲ ಹೋಗ್ಬಿಟ್ಟಿರ್ತದೆ. ಎಲ್ಲರೂ ಅವ್ರವ್ರ ಇದಿರ್ತದೆ, ಅವ್ರವ್ರ ಪ್ರಾಬ್ಲಮ್ಸ್ ಅವ್ರವ್ರಿಗೆ ಇರ್ತದೆ. ಯಾರೇ ಆಗಲಿ ಎಲ್ಲಾದರೂ ತೊಳಿಲಿ, ನಮಗೇನಿಲ್ಲ. ಬೆಳಗ್ಗೆ ಬರ್ತಾರೆ ಬೆಳಗ್ಗೆ, ಅದಕ್ಕೆ ಹೇಳ್ತಾರೆ 12 ಗಂಟೆ 1 ಗಂಟೆ ಲಾಸ್ಟ್ ಈ ಬಿಸ್ನೆಸ್. ಅದಾದಮೇಲೆ ಯಾವುದೋ ಬರೋದು ಬೆಂಗಳೂರಿಗೋ ಗಿಂಗ್ಳೂರಿಗೋ ಹೋಗುವಂಥ, ಅಲ್ಲಿ ಸ್ವಲ್ಪ ಲೇಟಾಗಿ ಸಾಯಂಕಾಲ ಹೋಗುವಂಥ ಗಾಡಿಗಳಿರ್ತವೆ ಅಂಥವ್ರು ಬರ್ತಾರೆ. ಆಮೇಲೆ ಮುಳ್ಳಂಗಿ ಸ್ವಲ್ಪ ಮಧ್ಯಾಹ್ನ ಮೇಲೇ ತೊಳೆಯೋದು, ಎಲ್ಲ ಬೆಂಗಳೂರಿಗೆ ಹೋಗೋರು ಅಂಥವ್ ಬರ್ತವೆ. ಯಾವುದೋ ನಮ್ಗೆ ಬಂದಿದ್ದು ಎಕ್ಸ್ಟ್ರಾ ಬಂತು ಅನ್ಕೊಂತೀವಿ ಅಷ್ಟೇ. ಶುರು ಮಾಡೋಕ್ಕಿಂತ ಮುಂಚೆ ಜಾಗದ್ದು ಮತ್ತು ರೈತರ ಹತ್ರ ಒಂದಿಷ್ಟು ಸರ್ವೆಗಳು ಮಾಡ್ಕೊಂಡ್ರೆ ಬೆಟರ್ ಅಂತ. ಜಾಗ ರೈತರ ಹತ್ರ ಏನು ಸರ್ವೆ ಮಾಡೋಕೆ ಹೋಗಿಲ್ಲ ನಾನು, ಯಾಕಂದ್ರೆ ಇದು ಈ ಕ್ಯಾರೆಟ್ ಇದೆಲ್ಲ ರೈತರ ಹತ್ರ ಸರ್ವೆ ಮಾಡೋವಂಥದ್ದು ಏನಿಲ್ಲ. ರೈತರು ಬೆಳೀತಾರೆ, ಆ್ಯಕ್ಚುಲಿ ದೊಡ್ಡ ದೊಡ್ಡ ರೈತರು ಬೆಳೆಯೋರು ಯಾರು ತೊಳೆಯಲ್ಲ, ಅವರು ಎಲ್ಲ ಮಾರ್ಬಿಡೋದೆ ತೋಟ. ಯಾರೋ ಸಣ್ಣ ಸಣ್ಣದಾಗಿರೋರೇ ಪಾಪ ಬರೋದು ತೊಳೆಯೋಕ್ಕೆ. ದೊಡ್ಡ ದೊಡ್ಡ ರೈತರು 10 ಎಕರೆ 5 ಎಕರೆ ಹಾಕಿರೋರೆಲ್ಲ ಅವ್ರ ಅಗ್ಸಿ ತೊಳೆಯೋಕ್ಕೆ ಕೂಲಿ ಅವ್ರು ನೀಡಿದ್ರು ಅವ್ರ ಕೈಯಲ್ಲಾಗಲ್ಲ. ಈ ಥರ ಮಾರ್ಬಿಟ್ರೆ ಅವ್ರು ಗ್ಯಾ ಇವಾಗ ಏನಿಲ್ಲ ಅಂದ್ರು 100 ಮೂಟೆ ತೊಳೆಯೋರು 25 ಜನದಿಂದ 30 ಜನ ಕೂಲಿ ಅವ್ರನ್ನ ಇಟ್ಕೊಂಡಿರ್ತಾರೆ ಅವ್ರು ರೆಗ್ಯುಲರ್. ಅವ್ರಿಗೊಂದು ಪಿಕಪ್ ಇಟ್ಟಿರ್ತಾರೆ ಹೋಗಕ್ಕೆ ಬರೋಕ್ಕೆ, ಗಾಡಿ ಲೋಡ್ ಮಾಡ್ಕೊಂಡ್ ಬರೋಕ್ಕೆ ಒಂದು ಗಾಡಿ ಇಟ್ಕೊಂಡಿರ್ತಾರೆ ಅವ್ರು. ಅಂಥವ್ರಿಗೆ ಮಾರ್ಬಿಡ್ತಾರೆ ಅವ್ರ ತೋಟಗಳು. ರೈತರು ಸ್ವಲ್ಪ ಬರೋದು ಹಂಗೆ ಅಂದ್ರೆ ಸ್ವಲ್ಪ ಕಮ್ಮಿ ಮೂಟೆಗಳಿರೋಂಥ ರೈತರೇ ಬರೋದು. ಯಾರೋ ತೋಟಗಳು ತೆಗ್ದಿರಲ್ಲ, ಎಲ್ಲ ಬಲ್ಗಡೆಗಿರ್ತವೆ, ಅವ್ರು ಪಾಪ ಹಾಕ್ಕೊಂಬರ್ತಾರೆ, ತೊಳ್ಕೊಳ್ತಾರೆ, ಹೋಗ್ತಾರೆ ಅಷ್ಟೇ. ಜಾಸ್ತಿ ರೈತರು ಕಮ್ಮಿ ಬರೋದಿಲ್ಲ, ರೇರ್ ರೈತರು ಬರೋದು, ಸ್ವಲ್ಪ ಕಮ್ಮಿನೇ. ತೊಳೆಯವ್ರು ಬರ್ತಾರೆ, ವ್ಯಾಪಾರಸ್ಟ್ರೆ ದೊಡ್ಡ ದೊಡ್ಡ ಎಲ್ಲರೂ ಇಲ್ಲಿರೋರೆಲ್ಲ 10 ಎಕರೆ 5 ಎಕರೆ 6 ಎಕರೆ 5 ಎಕರೆ ಕ್ಯಾರೆಟ್ ಎಲ್ಲ ಅವ್ರಿಗೆ ಒಂಥರ ಇದಾಗ್ಬಿಟ್ಟಿದೆ ಈ ಜಾಗ ಬಂದು. ಸುಮಾರು ಒಂದು 2-3 ಊರಿಲ್ಲಿ ಬರೀ ಕ್ಯಾರೆಟೇ ಬೆಳೆಯೋದು, ಅವ್ರು ಕರೆಕ್ಟಾಗಿ ಆ ಸೀಸನ್ಗೆ ಹಾಕ್ತಾರೆ ಅವರೆಲ್ಲ. ಈ ಭಾಗದಲ್ಲಿ ಪವರ್ ಎಲ್ಲ ಸಪ್ಲೈ ಚೆನ್ನಾಗಿದೆಯಾ, ಹೆಂಗೆ ಮೇಂಟೈನ್ ಮಾಡಿ? ತಮಿಳ್ನಾಡು ಪವರ್ ತುಂಬ ಚೆನ್ನಾಗಿದೆ ಸರ್, ಕರೆಂಟ್ ಹೋಗಲ್ಲ, ಹೋದರೂ ಒಂದು 5 ನಿಮಿಷ 10 ನಿಮಿಷ, ಬಟ್ ತಿಂಗಳಿಗೆ ಒಂದು ದಿವಸ ಮಾತ್ರ. ಅಡಿಷನಲ್ ಏನಾದರೂ ಮಿಷಿನ್ಸ್ ಇಟ್ಕೊಂಡಿದ್ದೀರಾ? ಇಲ್ಲ, ಜನರೇಟ್ ಇಟ್ಟಿರ್ತೀವಿ, ಯಾಕಂದ್ರೆ ರನ್ನಿಂಗ್ ಆಗ್ತಾನೆ ಇರ್ತದೆ. ಅಕಸ್ಮಾತ್ ಒಂದು 1/2 ಗಂಟೆ ಹೋಗ್ಬಿಟ್ರೆ ಅಂದ್ಬಿಟ್ಟು ಜನರೇಟರ್ ಬ್ಯಾಕಪ್ ಇರ್ತದೆ. ಬಟ್ ತಿಂಗಳಿಗೆ ಒಂದು ದಿವಸ ಮಾತ್ರ ಯಾವತ್ತೋ ಫೋನ್ ಮಾಡಿ ಹೇಳ್ತಾರೆ, ಇಂಥ ದಿವಸ ಫುಲ್ ಪವರ್ ಕಟ್ ಅಂತ ಹೇಳ್ಬಿಡ್ತಾರೆ ನಮಗೆ. ಫೋನೇ ಹೇಳ್ತಾರೆ, ಫೋನಲ್ಲಿ ಹೇಳ್ತಾರೆ ಬಂದವರು. ಆವತ್ತು ಬೆಳಿಗ್ಗೆ ಒಂದು 8 ಗಂಟೆ 8:30 ಒಂದೊಂದು ದಿವಸ 9 ಗಂಟೆಗೆ ಹೋಗ್ತಾ, ಒಂದೊಂದು ದಿವಸ 7 ಗಂಟೆಗೆ ಹೋಗ್ತಾ, 2 ಗಂಟೆ ಮ್ಯಾಕ್ಸಿಮಮ್, ಇಲ್ಲಾಂದ್ರೆ 3 ಗಂಟೆ ಮ್ಯಾಕ್ಸಿಮಮ್ ಬಂದ್ಬಿಡ್ತದೆ. ಮೇಂಟೆನೆನ್ಸ್ ಅಂದ್ಬಿಟ್ಟು ಅವತ್ತು ಕಟ್ ಮಾಡ್ಬಿಡ್ತಾರೆ, ತಿಂಗಳಿಗೆ ಒಂದೇ ದಿವಸ ಕರೆಂಟ್ ಹೋಗೋದು. ಮಿಕ್ಕಿ ದಿವಸದೆಲ್ಲ ನಮಗೆಲ್ಲ ಅಮ್ಮಮ್ಮ ಅಂದರೆ ದಿನಕ್ಕೊಂದು 2 ನಿಮಿಷ 3 ನಿಮಿಷ 5 ನಿಮಿಷ ಒಂದೊಂದು ಸತಿ ಇರೋದೇ ಇಲ್ಲ. ಒಂದು ಮೂಟೆಗೆ ಫಸ್ಟ್ ಎಲ್ಲ 40 ಇತ್ತು, ಕಾಂಪಿಟೇಷನ್ ಜಾಸ್ತಿ ಆಯಿತು 35 ರೂಪಾಯಿ. ನೀವು 35 ಮಾಡಿ 35
ಇಲ್ಲಿ ಸುತ್ತಮುತ್ತ ಎಷ್ಟಿದೆ? ಎಲ್ಲಾರು 30-35 ಮಾಡ್ಬಿಟ್ಟಿದ್ದಾರೆ ಈಗೆಲ್ಲ. ಫಸ್ಟ್ 50 ಇದ್ದಿದ್ದು. ಮೇಂಟೆನೆನ್ಸ್ ಎಷ್ಟು ಖರ್ಚು ಬರುತ್ತೆ? ಮೇಂಟೆನೆನ್ಸ್ ನನ್ನ ಲೆಕ್ಕದಲ್ಲಿ ಮಿಷಿನರಿಯಲ್ಲಿ ಏನು ಅಷ್ಟೊಂದು ಮೇಂಟೆನೆನ್ಸ್ ಬರಲ್ಲ. ಯಾವ್ದಾದ್ರು ಹೋದ್ರೆ ಒಂದು ಬೇರಿಂಗ್ ಹೋಗ್ತದೆ ತಿಂಗಳಿಗೋ ಹಂಗೆ ಹಂಗೆ, ಅದೊಂದು 3-4 ಬೇರಿಂಗ್ ಇದೆ. ಆ ಹೋದ್ರೆ ಅದೇ ಮಿಕ್ಕಿದ ಬೇರಿಂಗ್ ಎಲ್ಲ ಯಾವುದು ಹೋಗಲ್ಲ. ಕರೆಕ್ಟಾಗಿ ಗ್ರೀಸ್ ಹೊಡ್ಕೊಂಡಿದ್ರೆ ಅದೇನೋ ಮೇನ್ ಗ್ರೀಸ್, ಗ್ರೀಸ್ ಒಂದು ಕರೆಕ್ಟ್ ಆಗಿದ್ರೆ ಏನು ಹೋಗಲ್ಲ, ಒಂದು ವರ್ಷ ಆಗಲಿ ಒಂದು ಬೇರಿಂಗ್ ಹೋಗಲ್ಲ. ಮೇಂಟೆನೆನ್ಸ್ ಅಂಡ್ ಮಿಷಿನ್ ಏನು ಅಷ್ಟೊಂದು ಬರಲ್ಲ. ಅಂದ್ರೆ ಲೇಬರ್, ಕರೆಂಟ್ ಬಿಲ್ಲು ನಮ್ಗೆ 2 ತಿಂಗಳಿಗೊಂದ್ಸತಿ 1,20,000-22,000 ಬರ್ತದೆ 2 ತಿಂಗಳಿಗೊಂದು ಬಿಲ್ ಇಲ್ಲಿ. ಒಂದು ಅಂದ್ರೆ ಒಂದು 500-550-600 ಮೂಟೆ ಆವರೇಜ್ ಅಲ್ಲಿ ಓಡಿದ್ರೆ, ಮೂಟೆಗಳು ಕಮ್ಮಿ ಆದಾಗ ಕರೆಂಟ್ ಬಿಲ್ಲು ಕಮ್ಮಿ ಆಗಿರ್ತದೆ. ಫಸ್ಟಲ್ಲಿ ಸ್ವಲ್ಪ ಬೋರ್ಗಳಲ್ಲೆಲ್ಲ ನೀರು ಕಮ್ಮಿ ಇತ್ತು, ಬೋರ್ಗಳು ಓಡೋದು ಜಾಸ್ತಿ ಇತ್ತು. ಅವಾಗೆಲ್ಲ 1-30 ಬರ್ತಾಯಿತ್ತು. ಈ ತಿಂಗಳು 1-10 ಬಂದಿದೆ. ಮಳೆ ಬಿತ್ತಲ್ಲ, ಬೋರ್ಗಳು ಸ್ವಲ್ಪ ಕಮ್ಮಿ ಓಡೋದು. ನೀರು ಸಖತ್ ಜೋರು ಬರ್ತಾ ಇದ್ದಾವೆ. 10 ಅವರ್ ಓಡೋದು, 5 ಅವರ್ ಓಡೋದು ಸಾಕೀಗ. ಅದ್ರಲ್ಲಿ ಸ್ವಲ್ಪ ಕರೆಂಟ್ ಕಮ್ಮಿ ಆಗ್ತದೆ. ಸೊ ನೆಕ್ಸ್ಟ್ ಪ್ಲಾನ್ ಬೇಗ ಏನಾದರೂ ಮಾಡ್ಕೊಂಡಿದ್ರಾ? ಪ್ಲಾನ್ ಏನಿಲ್ಲ, ಇನ್ನೇನು ಮಾಡೋಕ್ಕೂ ಇಲ್ಲ. ಇಲ್ಲೇ ಪಾಲಿಶ್ದು ಒಂದು ಮಿಷಿನ್ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಊಟಿಯಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಈ ಏರಿಯಾದಲ್ಲಿ ಯಾರು ಇನ್ನೂ ಮಾಡಿಲ್ಲ. ಅದು ಹೆಚ್ಚು ಕಮ್ಮಿ ಒಂದು 60 ಲಕ್ಷ ಆಗುತ್ತೆ ಮಿಷಿನ್. 50-60 ಲಕ್ಷ ಹೇಳ್ತಾ ಇರೋದು. ಅದನ್ನ ಸ್ವಲ್ಪ ನೋಡ್ತಾ ಇದ್ದೀನಿ. ನಾವೇ ಅದನ್ನ ಡಿಸೈನ್ ಮಾಡೋಕ್ಕೆ ಎಲ್ಲ ಒಂದು ಜಾಗದಲ್ಲಿ ಇದು ಮಾಡಿದ್ದೀವಿ. ನೋಡೋಣ ಎಷ್ಟು ಕಾಸ್ಟ್ ಬರ್ತದೆ, ಏನು ಬರ್ತದೆ. ಅದು ಡ್ರಾಯಿಂಗ್ಸ್ ಎಲ್ಲ ತರಿಸಿದ್ದೀವಿ, ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಗೆ ಸೇಲಮ್ಮಲ್ಲಿ ಮಾಡಿಕೊಟ್ಟಿರೋರು ಅವರು ಕಳಿಸಿದ್ದಾರೆ. ನಾವು ಇಲ್ಲಿ ನಮ್ಮ ಫ್ಯಾಬ್ರಿಕೇಟರ್ ಹತ್ರ ನಾನು ರೆಡಿ ಮಾಡಿಸ್ತಾ ಇದ್ದೀನಿ. ನೋಡೋಣ ಅಂದರೆ ಸ್ವಲ್ಪ ಆ ಥರ ಬೆಳೆದಿರ ನಿಧಾನಕ್ಕೆ ನೋಡಿಕೊಂಡು. ಅದು ಪಾಲಿಶ್, ಅದು ಆ್ಯಕ್ಚುಲಾಗಿ ಈ ಥರ ವಾಶ್ ಆಗಿ ಪಾಲಿಶ್ ಆಗಬೇಕು. ಅವ್ರು ಹೇಳ್ತಾರೆ ಇದೇ ಮಿಷಿನ್ಗೆ ಫಿಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು, ನಾನು ಬೇಡ ಅಂದ್ಬಿಟ್ಟು. ಸರ್, ಪ್ಲ್ಯಾಂಟ್ಗೆ ಹಾಕ್ಲಿಕ್ಕೆ ಎಷ್ಟು ಖರ್ಚಾಯ್ತು? 80 ಲಕ್ಷ. ಪ್ಲ್ಯಾಂಟ್ ಅಂದರೆ ಇದು ಫುಲ್ಲು ಪ್ಲಾಟ್ಫಾರ್ಮು, ಮೇಲ್ಗಡೆ ಶೀಟು ಎಲ್ಲ 80 ಲಕ್ಷ ಮಾಡ್ಬೋದು. ಅದರಲ್ಲೂ ನಮ್ಮದು ಜಾಸ್ತಿ ಆಗೋಯ್ತು ಅಷ್ಟೇ. ಅದರಲ್ಲೂ ಒಂದು 50-60 ಮಾಡ್ಬೋದು. ಅಂದರೆ ನಮ್ಮದು ಸ್ವಲ್ಪ ಪ್ಲಾಟ್ಫಾರ್ಮ್ ದೊಡ್ಡದಾಗಿ ಹಾಕಿದ್ದೀವಿ. ಎಷ್ಟು ಮೂಟೆ ಬಂದ್ರೂ 500-600 ಮೂಟೆ ಅಕಸ್ಮಾತ್ ಲೋಡ್ ಆಗಿಲ್ಲ ಅಂದ್ರೂ ತೊಳಿತಾ ಇರ್ಬೋದು. ಕೆಲವು ಪ್ಲಾಟ್ಫಾರ್ಮ್ ಎಲ್ಲ ಇರ್ತವೆ, ಒಬ್ಬ ತೊಳೆದ ತಕ್ಷಣ ಎತ್ತಬೇಕು. ನಮ್ದು ಇಬ್ರು ತೊಳೆದು ಎತ್ತಿಲ್ಲ ಅಂದ್ರೆ ಸೆಂಟ್ರಲ್ ಆಗ್ತಾ ಇರ್ಬೋದು. ಅದೊಂದೇ, ಅದಕ್ಕೆ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ಪ್ಲಾಟ್ಫಾರ್ಮ್ ಯಾರು ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಮಾಡಲ್ಲ, ಮಾಡ್ತಾರೆ, ಕಮ್ಮಿಯಾಗಿ ಮಾಡ್ತಾರೆ. ಇಷ್ಟೊಂದು ಜಾಗದಲ್ಲಿ ದೊಡ್ಡ ಪ್ಲಾಟ್ಫಾರ್ಮ್ ಮಾಡಿ ನಮ್ದು ಏನಿತ್ತು ಅಂದ್ರೆ ಒಂದು 500. ಆಮೇಲೆ ಶೀಟ್ ಎಲ್ಲ ಯಾರು ಇಷ್ಟು ಮುಂದಕ್ಕೆ ಶೀಟ್ ಹಾಕಲ್ಲ, ಫಸ್ಟ್ ರೋಲರ್ಗೆ ಶೀಟ್ ಮುಗಿಸಿರ್ತಾರೆ. ಮುಂದೆ ಎಲ್ಲ ಮಳೆಯಲ್ಲಿ ನೆನೆಯೋದೆ. ನಾವೇನಂದ್ರೆ ಗಾಡಿಯವ್ರಿಗೂ ಹಾಕಿದ್ದೀವಿ, ಗಾಡಿ ಕೂಡ ನೆನಿಬಾರ್ದು ಲೋಡಿಂಗ್ ಮಾಡ್ಬೇಕಾದ್ರೆ. ಅದಕ್ಕೆ ಖರ್ಚು ಜಾಸ್ತಿ ಆಗಿದೆ ನಮ್ಗೆಲ್ಲ. ಆಮೇಲೆ ಲೈಟ್ ಜಾಸ್ತಿ ಮಾಡಿದ್ದಕ್ಕೆ ಗಾಳಿ ಬೆಳಕು ಜಾಸ್ತಿ ಬರ್ತದೆ. ಅದಕ್ಕೆ ಎಷ್ಟು ದಿನದಲ್ಲಿ ತೆಗೆದ್ರಿ ನೀವು ಇನ್ವೆಸ್ಟ್ ಮಾಡಿದ್ನ? ಇನ್ವೆಸ್ಟ್ ಮಾಡಿ ತೆಗಿಯಕ್ಕೆ ಇನ್ನೂ ತೆಗಿಬೇಕು. ಫಸ್ಟ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗೂ ಇತ್ತು. ಇವಾಗ ಸೆಟ್ ಆಗಿದೆ. ಒಂದು ನನಗೆ ಒಂದು 5-6 ತಿಂಗಳಿಂದ ಚೆನ್ನಾಗಿ ಸೆಟ್ ಆಗಿದೆ. ಆಗ ಬರ್ತದೆ ಇನ್ವೆಸ್ಟ್ಮೆಂಟ್, ಬರ್ತದೆ. ಬರ್ದಿರೋ ಏನಿಲ್ಲ, ಬಟ್ ಸ್ವಲ್ಪ ಕಾಯಬೇಕು. ಯಾವ ಬಿಸ್ನೆಸ್ ಆಗಲಿ ಒಂದು ವರ್ಷದವರೆಗೂ ನಾವು ಇನ್ವೆಸ್ಟ್ಮೆಂಟ್ ತೆಗಿತೀವಿ ಹಾಕ್ತೀವಿ ಅವೆಲ್ಲ ಕಥೆಗಳು ಆಗಲ್ಲ. ಸ್ವಲ್ಪ ಒಂದು 2-3 ವರ್ಷದಲ್ಲಿ ತೆಗಿಬೇಕು, ಕಾಯಬೇಕು. ಬರ್ಬೋದು, ಸೀಸನಲ್ಲಿ ತೆಗೆದ್ಬಿಡ್ಬೋದು. ಸ್ವಲ್ಪ ಮಳೆಗಳು ಮೊನ್ನೆ ಅನ್ ಸೀಸನ್ ಅನ್ ಮಳೆಗಳು ಜಾಸ್ತಿ ಇತ್ತು, ಸ್ವಲ್ಪ ಗಾಡಿಗಳು ಕಮ್ಮಿ. ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾವ ಬಿಸ್ನೆಸ್ ಮಾಡೋದು ಅಪ್ ಆ್ಯಂಡ್ ಡೌನೇ. ನಮ್ಗೆ ಅದು ನೋಡಿ ನೋಡಿ ನಮಗೂ ಇದಾಗೋಗಿದೆ. ಮಿಷಿನ್ ಹಾಕಿದ್ದೀವಿ, ದುಡಿತಾ ಇರ್ತದೆ. ಇದಕ್ಕೇನು ನಾವೇನು ಇದು ಮಾಡೋಂಗಿಲ್ವಲ್ಲ ಇನ್ನು. ಇದಕ್ಕೇನು ಇನ್ನು ಇನ್ವೆಸ್ಟ್ಮೆಂಟ್ ಇಲ್ವಲ್ಲ. ಏನೋ ಬೇರಿಂಗೋ ಗಿರಿಂಗೋ ಹೋದ್ರೆ ಖರ್ಚು ಬರ್ತದೆ. ಮೇಂಟೆನೆನ್ಸ್ ನಾವು ಹೆಂಗೆ ಮಾಡಿದ್ರೆ ಹಂಗಾಗ್ತದೆ. ನಾವು ಬೇಕಾಗ್ಬಿಟ್ಟು ಗ್ರೀಸ್ ಹೊಡೆದಿರೋ ಬಿಟ್ಟರೆ ಮೇಂಟೆನೆನ್ಸ್ ಬರ್ತಾ ಇರ್ತದೆ. ಎಲ್ಲ ಕರೆಕ್ಟ್ ಆಗಿದ್ರೆ ಮೇಂಟೆನೆನ್ಸ್ ಅಷ್ಟರಲ್ಲೇ ಬರ್ತಾ ಇರ್ತದೆ. ಬಟ್ ಇಷ್ಟವರೆಗೂ ನನ್ನ ಮೇಂಟೆನೆನ್ಸ್ ಏನು ಪ್ರಾಬ್ಲಮ್ ಆಗಿಲ್ಲ. ಒಂದೇ ಒಂದು ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿ ಯಾವುದೋ ಒಂದು ಬೆಲ್ಟ್ ಹೋಗ್ಬಿಡ್ತು. ಅದಕ್ಕೊಂದು 60-70 ಖರ್ಚು ಮಾಡಿದೆ ಮೊನ್ನೆ. ಅದೊಂದೇ, ನಾವೇ ಮಾಡ್ಕೊಂಡ್ವಿ, ಯಾರನ್ನೂ ಖರ್ಚಿಲ್ಲ. ನಾವೇ ನಮ್ಮ ಕೆಲಸದವ್ರ ಕೈಲ್ಲ ನಾನು ಮಾಡಿಸ್ಕೊಂಡೆ. ಅದಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಅದು ಬರ್ತಾವೆ. ನೋಡ್ತಾ ಅದೆಲ್ಲ ಬೆಲ್ಟ್ ಎಲ್ಲ ನಾವೆಲ್ಲ ಬಂಸಂದದಲ್ಲೇ ತರಿಸಿ ಡೈರೆಕ್ಟ್ ಕಂಪ್ನಿಯಲ್ಲೇ ತರಿಸಿ ನಾವೇ ಕಟ್ ಮಾಡಿಸಿ ಜಾಯಿಂಟ್ ನಾವೇ ಮಾಡಿಸ್ಕೊಂಡ್ವಿ ಅಷ್ಟೇ. ಮುಖ್ಯವಾಗಿ ಈ ಮಿಷಿನ್ ಹಾಕ್ಬೇಕು ಅಂದ್ರೆ ಬೇಸಿಕ್ಲಿ ತಿಳ್ಕೊಂಡಿರ್ಬೇಕು. ಫಸ್ಟ್ ನಮಗೂ ಏನಿರಲಿಲ್ಲ. ಒಂದು 6 ತಿಂಗಳು ಓಡ್ತಾ ಇದೇನು ಇದಂಗೆ ಎಲ್ಲ ಬೇರಿಂಗು ಎಲ್ಲ ಮೆಕ್ಯಾನಿಕ್ಗಳು ಹುಡುಕಾಡ್ತಾ ಇದ್ವಿ, ಯಾರ ಬೇರಿಂಗ್ ಹಾಕ್ಕೊಡ್ತಾರೆ ಅಂದ್ಬಿಟ್ಟು. ಇವಾಗ ನಮ್ಮ ಕೆಲಸದವನು ನಾನೇ ಹತ್ತಿದ್ರೆ ನಾವೇ ಹತ್ತೀವಿ. ಏನು ಬೇಕು ಅದಕ್ಕೆ, ಡ್ರಿಲ್ಲಿಂಗ್ ಮಿಷಿನ್ ಗನ್ನು ಏನೇನು ಬೇಕು ಎಲ್ಲ ಇಟ್ಕೊಂಡಿದ್ದೀವಿ. ಬೇರಿಂಗ್ ಹೋಯ್ತಾ ಬೇರಿಂಗ್ ಸ್ಟಾಕಲ್ಲಿ ಇರ್ತದೆ. ಟಕ್ ಅಂದು ಹತ್ತಿದ್ರು ಒಂದು 1/2 ಗಂಟೆ 1 ಅವರ್ ತಿರ್ಗಿ ಮಿಷಿನ್ ರನ್ ಆಗ್ತದೆ. ನಂದು ಅಪ್ಪ ಸತ್ತೋದ್ರು, ಅಮ್ಮ ಇದ್ದಾರೆ, ಇನ್ನು ನಮ್ಮ ವೈಫು, ಇಬ್ಬರು ಮಕ್ಕಳು. ಅವರು 10th ಬೆಂಗಳೂರಲ್ಲೇ ಓದಿದ್ದು. 10th ಆದಮೇಲೆ ಎಲ್ಲ ಮಂಗಳೂರಲ್ಲಿ ಹೋದ್ರು ಇಬ್ರು. ಇವಾಗ ಮಗಳು ಶಿವಮೊಗ್ಗದಲ್ಲಿದ್ದಾಳೆ ಮೆಡಿಕಲ್.
ಮಗ ಬಂದು ಇಂಜಿನಿಯರಿಂಗ್ ಮಣಿಪಾಲ್ಗೆ ಹೋಗಿದ್ದಾರೆ. ಏನಿದೆ ಅವ್ರು ಓದ್ ಮುಗಿಸಿದ್ರೆ ಅದೊಂದು ತಾಯಿ ಅವರು ನಿಮ್ಮ ಒಟ್ಟಿಗೆ ಬರ್ತಾರೆ. ಹಾ ಇಲ್ಲ, ಅಮ್ಮ ಬೆಳಿಗ್ಗೆ ಬಂದ್ರೆ ಇವಾಗ ಇನ್ನೇನು ಅಲ್ಲಿ ಗ್ರೀನ್ ಹೌಸ್ ಇಂದ ಹಿಡಿದು ಇವಾಗವರೆಗೂ ಅಮ್ಮ ಒಂದ್ ನಿಮಿಷ ಕುಂತ್ಕೊಳ್ಳೋ ಮನುಷ್ಯ ಅಲ್ಲ, ಇಲ್ಲೂ ಬಂದು ಕುಂತ್ಕೊಳ್ತಾ ಇದ್ರು. ಗ್ರೀನ್ ಹೌಸ್ ಅಲ್ಲಿ ಇದ್ದಾಗೂ ಬರ್ತಾ ಇದ್ರು ಅಯ್ಯಮ್ಮ. ಹಸುಗಳಿಗೆ ಮಾಡಿ 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 ಫ್ರೀಯಾಗಿ ಮನೆಯಲ್ಲಿ ಕುಂತ್ಕೊಳ್ಳೋ ಇದೆ ಅಯ್ಯಮ್ಮ. ಫ್ರೀಯಾಗಿ ಮನೆಯಲ್ಲಿ ಒಂದ್ ದಿವಸನೂ ಇರಲ್ಲ. ನಾನು ಇವಾಗ ಎಲ್ಲಾದ್ರೂ ಹೋಗಲಿ ಅಯ್ಯಮ್ಮ ಇರ್ತಾರೆ ನಮ್ಗೆ. ಅದೊಂದು ಇದು ಒಂಥರ ಗಾಡ್ ಗಿಫ್ಟೆಡ್ ಅದು. ನಮ್ಮ ತಾಯಿ ಇಷ್ಟು ವಯಸ್ಸಾದ್ರೂ ಅಯ್ಯಮ್ಮ ಮನೆಯಲ್ಲಿ ಇರಲ್ಲ, ಏನೋ ಬಿಸ್ನೆಸ್ ಮಾಡಲಿ ನೋಡ್ತಾರೆ, ಎಲ್ಲದಕ್ಕೂ ರೆಡಿಯಾಗಿರ್ತಾರೆ. ನಮ್ಮಿದು ಅಷ್ಟೇ, ನಾನು ಒಂದು ಜಾಗದಲ್ಲಿ ಕುಂತ್ಕೊಂಡಿರ್ಬೇಕಂದ್ರೆ ನನಗಾಗಲ್ಲ, ಏನಾದರೂ ಒಂದು ಮಾಡ್ತಾಯಿದ್ದೆ ಅಷ್ಟೇ. ಎಷ್ಟೋ ಎಡಿದ್ದೀವಿ, ಎಷ್ಟೋ ಎದ್ದಿದ್ದೀವಿ, ಬಟ್ ಎದ್ದಿದ್ದೀವಿ. ಏನೇ ಒಂದು ಹೊಸ ಶುರು ಮಾಡ್ಬೇಕು ಅಂದ್ರೂ ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡತ್ತೆ, ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಯಾವುದೇ ಆಗಲಿ ಇವಾಗ ನಮಗೂ ಆರು ತಿಂಗಳವರೆಗೂ ಇದು ಏನಕ್ಕೆ ಮಾಡಿದ್ವಿ, ಯಾನಕ್ಕೆ ಇದೆಲ್ಲ ಇಷ್ಟು ರಿಸ್ಕು ಹಂಗೆ ಹಿಂಗೆ ಅಂದ್ಕೊಳ್ತಾ ಇದ್ವಿ. ಹಂಗೆ 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 ಅಷ್ಟೊತ್ತಿಗೆ ಅದನ್ನು ಆ ಪೇಮೆಂಟ್ಗಳು ಸ್ವಲ್ಪ ಫಸ್ಟ್ ಫಸ್ಟಲ್ಲಿ ಬರ್ತಾರೆ. ನಮ್ಮ ಇನ್ನು ಹೊಸ ಜಾಗ ನಮಗೂ, ಇದು ಯಾರೆಲ್ಲಿ ಏನು ಅವೆಲ್ಲ ನಮಗೂ ಕಷ್ಟ ಇತ್ತು. ಇವಾಗ ಅಂದರೆ ಎಲ್ಲರೂ ಮಕ್ಕಳು ಗೊತ್ತಿರೋದೆ, ಇವಾಗ ಏನಿಲ್ಲ, ಫೋನ್ ಮಾಡಿ ಹೇಳೋಷ್ಟೊತ್ತಿಗೆ ಎಲ್ಲ ಕಳಿಸ್ತಾರೆ, ಗೂಗಲ್ ಕಳಿಸ್ತಾರೆ, ಇಲ್ಲ ಕ್ಯಾಶೇ ಕೊಡ್ತಾರೋ. ಇವಾಗ ನಾವು 5 ದಿವಸ ತೊಳೆದಿದ್ರು, ಬೆಳಿಗ್ಗೆ ಬಂದರು ಕೊಟ್ಟರು, ಆ ಥರ ಬರ್ತಾರೆ. ಇವಾಗ ನಾವು ಅದೆಲ್ಲ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ನಮಗೇನು ಒಂದು 5 ರೂಪಾಯಿ ಕಮ್ಮಿ ಕೊಟ್ಬಿಡಲಿ, ಕ್ಯಾಶ್ ಕೊಡ್ತಾರೆ, ಆ ಕೊಟ್ಬಿಟ್ಟು ಹೋಗ್ತಾ ಇರಲಿ ಅಷ್ಟೇ. ಸೊ ನಿಮ್ಮ ಅನುಭವಕ್ಕೆ ಈ ವಿಡಿಯೋ ನೋಡೋಕ್ಕಂಥ ಯೂತ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯೂತ್ಸ್ ಅಂದರೆ ಯಾರೇ ಆಗಲಿ ನಮ್ಮ ಪ್ರಕಾರ ನಾನು ಆವಾಗಿಂದನೂ ಅಷ್ಟೇ, ನಾನು ಹಸುಗಳು ಕಟ್ಟಬೇಕಾದ್ರೆ ನಾನು ಫ್ರೀಯಾಗಿ ಎಲ್ಲೂ ಕುಂತ್ಕೊಳ್ತಾ ಇರಲಿಲ್ಲ. ಏನೋ ಒಂದು ಮಾಡಬೇಕು, ಏನಾದರೂ ಮಾಡಬೇಕು. ನಾನು ಬೇಕಾಗಿದ್ರೆ ನಾನು ಆರಾಮಾಗಿ ಎಲ್ಲ ನನ್ನ ಫ್ರೆಂಡ್ಸ್ ಹೆಂಗೆಂಗೋ ಇದ್ದಾರೆ, ಹೆಂಗೋ ಇರ್ಬೋದಾಗಿತ್ತು, ಬಟ್ ನನಗೆ ಆ ಥರ ಕುಂತ್ಕೊಂಡಿರೋ ಲೈಫ್ ನಂಗೆ ಬೇಡ. ಅದು ಆಯ್ಕೆ ಹೆಂಗಂದ್ರೆ ನಾನು ಡಿಪ್ಲೊಮೊ ಓದೋಕ್ಕೆ ಮುಂಚೆನೂ ಹಸುಗಳಿದ್ವು ಮನೆಯಲ್ಲಿ, 30-40 ಹಸು ಮನೆಯಲ್ಲೇ ಇತ್ತು, ನಿಸ್ಸಂಗಡಲ್ಲೇ ಇತ್ತು. ಸುಮಾರು ಎಷ್ಟೋ ಶೋ ಗೆದ್ದಿದ್ದೀನಿ, ಆ ಟೈಮಲ್ಲೇ ಗೆದ್ದಿದ್ದೀನಿ ನಾವು ಶೋ. 2000 ಒಂದು ಶೋ ಗೆದ್ದಿದ್ದೆ, 99 ಒಂದು ಶೋ ಗೆದ್ದಿದ್ದೀನಿ, 98 ಗೆದ್ದಿದ್ದೀನಿ ಮಿಲ್ಕ್ ಕಾಂಪಿಟೇಷನ್ನು. ಇವಾಗಲೂ ನಮ್ಮ ಹೆಸರು ಕಂಟೋರ್ಮೆಂಟಲ್ಲೆಲ್ಲ ಕಂಟೋರ್ಮೆಂಟ್ ಮಿಲ್ಕ್ ಕಾಂಪಿಟೇಷನ್ನು, ಮಲೇಶ್ವರಮ್ಮು, ಆಮೇಲೆ ಚಿಕ್ಲಾಲ್ ಬಾಗು, ಆಮೇಲೆ ನಾಗಸಂದ್ರ, ಇವಾಗೂ ನಮ್ದೆಲ್ಲ ಅಲ್ಲಿ ಹೆಸರುಗಳು ಪ್ರಿಂಟ್ ಆಗಿ ಹೋಗಿದ್ದಾವೆ. ಓ, ಮಿಲ್ಕ್ ಕಾಂಪಿಟೇಷನ್ ಯಾವ ಥರ ನಡೆಯುತ್ತೆ ಸರ್ ಅದು? ಅದೇ ಯಾವುದೇ ಹಸು ಎಷ್ಟು ಹಾಲು ಕರೀತದೆ ಅನ್ನೋದ್ರ ಬಗ್ಗೆ ನಡೀತಾ ಇದ್ದಿದ್ದು, ಅದು ನಾವು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ಟೈಮ್ಗೆ ನಮ್ಮ ಮನೆಯಲ್ಲೂ 40 ಲೀಟ್ರು, 38 ಲೀಟ್ರು, 40 ಲೀಟ್ರ್ ಕಳಿ ಅಂತ ತಳಿಗಳು ರೆಡಿ ಆಗೋಗಿದ್ವು ಆ ಟೈಮ್ಗೆ. ಅಷ್ಟು ವರ್ಷಕ್ಕೆ ಬ್ರೀಡ್ ಚೇಂಜ್ ಆಗಿ ನಮ್ಮ ಕೈಯಲ್ಲ ಆಗಿ ಒಂದು ಇಂಟೆನ್ಷನಲ್ಲೇ ಆ ಓದೆಲ್ಲ ನಾವು ಆ ಓದ್ರ ಬಗ್ಗೆ ಎಲ್ಲ ಬಿಟ್ಬಿಟ್ಟಿದ್ವಿ. ಯಾಕಂದ್ರೆ ಅದೊಂದು ನಮಗೆ ನಾವು ಓದ್ಬಿಡೋ ಅಷ್ಟೊತ್ತಿಗೆ ಇದೆಲ್ಲ ಜಾಸ್ತಿ ಇದಿತ್ತು ನಮಗೆ. ಇವಾಗ ಹಸು ಇದೆಯಾ? ಇಲ್ಲ ಇಲ್ಲ ಸರ್. ಯಾವ ಹಸು ಕೊಡಿ? ನಾಟಿ ಕಷ್ಟಿದ್ರೆ? ಇಲ್ಲ ಇಲ್ಲ, ನಮ್ದು ಎಲ್ಲ ಹೋಲಿಸ್ಟನ್ನು ಎಚ್ ಎಫ್ ಫುಲ್ಲು ಇಂಪೋರ್ಟೆಡ್ ಹಸುಗಳಿಂದ ಎಲ್ಲ ಮಾಡಿಬಿಟ್ಬಿಟ್ವಿ. ಜರ್ಮನಿ ಹಸುಗಳು ತರಿಸಿದ್ವಿ ಊಟಿಯಿಂದ, ಎಲ್ಲ ಮಾಡಿಬಿಟ್ಟು, ಬಟ್ ಇನ್ನೂ ಹೇಳೋಕ್ಕಾಗಲ್ಲ. ಇವಾಗಲೂ ಇಲ್ಲಿ ಮಾಡಿದ್ರು ಮಾಡ್ತೀವಿ, ಅಂದರೆ ಜಾಸ್ತಿ ಇಲ್ಲ, ನಮ್ಗೊಂದೋ ಹೇಳೋ ನಮ್ಗೆ ನೋಡ್ಕೊಂಡು ಅಷ್ಟು. ಸ್ವಲ್ಪ ಯಾವ ಐಡಿಯಾ ಗಿರೋ, ಸ್ವಲ್ಪ ಮನೆಗೆ ಒಂದು ಹಾಲು ಕಿತ್ಕೊಬೇಕು ಆ ಥರ. ಸರ್, ಕೊನೆದಾಗಿ ಫಸ್ಟಾಗಿ ಶುರು ಮಾಡೋಂಥ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ನೀವು ಈ ಅನುಭವದಲ್ಲಿ ಮಿಲ್ಕಿನ ಬಗ್ಗೆ ಹೇಳಿದ್ರಿ, ಆಮೇಲೆ ಒಂದಿಷ್ಟು ಕಾಂಪಿಟೇಷನ್ ಬಗ್ಗೆ ಹೇಳಿದ್ರಿ, ಮಿಷನ್ಸ್ ಬಗ್ಗೆ ಕಂಪ್ಲೀಟ್, ಏನೇ ಒಂದು ಶುರು ಮಾಡ್ಬೇಕಾದ್ರೂ ಒಂದು ಕಾನ್ಫಿಡೆನ್ಸ್ ಇಂದ ಶುರು ಮಾಡ್ತಾರೆ, ಅಥವಾ ಫೇಲ್ಯೂರ್ ಆಯಿತು ನಮ್ಗೆ ಗೊತ್ತಿಲ್ಲ ಇನ್ನೊಂದಿನ ಪ್ರಾಬ್ಲಮ್ ಆಯಿತು ಅಂತ ಹಿಂದೆ ಏನು ಗೊತ್ತಾ, ಫೇಲ್ಯೂರ್ ಆಗೋದು ಬಿಟ್ಬಿಡ್ತೀವಿ, ಮಾಡಬಾರ್ದು. ಯಾವುದೇ ಬಿಸ್ನೆಸ್ ಆಗಲಿ ಫಸ್ಟ್ ನಿಮ್ಮ ದುಡ್ಡು ಹಾಕಿದ ತಕ್ಷಣ ಕ್ಲಿಕ್ ಆಗಲ್ಲ, ಇಲ್ಲ 6 ತೊಗೊಬೋದು, 1 ತೊಗೊಬೋದು, ಅದ್ರಲ್ಲಿ ಖಂಡಿತ ಇರ್ತದೆ, ಏನು ಲಾಸ್ ಆಗಲ್ಲ ಅದು. ಬಟ್ ಲಾಸ್ ಆಗೋದು ತಡ್ಕೊಳೋ ಕೆಪಾಸಿಟಿ ಇರಬೇಕು. ಅದೊಂದು ಭಯ ಬಿದ್ದೋಗ್ಬಿಡ್ತಾರೆ ಕೆಲವರು, ದುಡ್ಡು ಪ್ರಾಬ್ಲಮ್ ಇರ್ತದೆ, ಫೇಲ್ಯೂರ್ ಆಗೋಯ್ತೆ, ನಾವು ಬರ್ತೀವೋ ಮೇಲಕ್ಕಿಲ್ವೋ ಅನ್ನೋದೊಂದು ಇದು ಇರ್ತದೆ ಪಾಪ. ಯಾವುದೇ ಆಗಲಿ, ಇವಾಗ ನಾನು ಇದಷ್ಟೇ, ನಾನು ಮಾಡಬೇಕಾದ್ರೆ ಏನಕ್ಕೆ ಮಾಡ್ಕೊಂಡೆ, ಏನು ಇದಿಷ್ಟು ದುಡ್ಡು ಹಾಕದೆ, ಇಷ್ಟು ದುಡ್ಡು ಇದ್ದಿದ್ರೆ ಏನೋ ಮಾಡ್ಕೊಬೋದಾಗಿತ್ತು, ನಮಗೂ ಐಡಿಯಾಗಳು ಬೇಜಾನು ಇರ್ತದೆ, ಫೈನಾನ್ಸ್ ಐಡಿಯಾಗಳು ಎಲ್ಲ ಇತ್ತು, ಎಲ್ಲ ಮಾಡ್ಕೊಂಡೆ ಬಂದಿದ್ದೀವಿ ನಾವು. ಯಾಕೆ ಬೇಕು ಇವೆಲ್ಲ ಅಂದ್ಬಿಟ್ಟು, ಯಾವುದೋ ಒಂದು ಇವಾಗ ಇದಂದರೆ ನಮಗೆ ದಿನ 1,000 ದುಡಿಯಲ್ಲಿ ನಮ್ಮದೇ ಸಾಕು, ನೆಮ್ಮದಿಯಾಗಿರ್ತೀವಿ. ಇವಾಗ ನಾನು ಈ ದುಡ್ಡೆಲ್ಲ ಎತ್ಕೊಂಡು ಹೋಗಿ ಪಿ ಜಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೆ ಬೆಂಗಳೂರಲ್ಲಿ, ಆ ಕೊರೋನಾ ಟೈಮಲ್ಲಿ ಪಿ ಜಿಗಳು ಓಡೋದೇ ಇರಲಿಲ್ಲ, ಬಾಡಿಗೆ ನೋಡಬೇಕಾಯ್ತು ಅದೆಲ್ಲ. ಯಾಕೆ ಅಂದ್ಬಿಟ್ಟು ಇನ್ನೊಂದು, ನಮ್ಗೆ ಅಗ್ರಿಕಲ್ಚರ್ ಜಮೀನು ಬೇಕಾಯ್ತು, ಈ ಜಮೀನು ಇದೆಯಾ ಸಾಕು, 2 ಜಮೀನು ತೊಗೊಂಡಿರೋದಿದ್ದು, ಮಿಷಿನ್ ಹಾಕಿರೋದು 1/2 ಕೂಡ ಹಾಕಿಲ್ಲ ನಾನು, ಇನ್ನೂ 2 ಜಮೀನು ಹಂಗೆ ಇದೆ. ಇದು ಸ್ವಲ್ಪ ಡೆವಲಪ್ ಮಾಡ್ಕೊಬೇಕಿಲ್ಲ, ಸ್ಟೆಪ್ ಸ್ಟೆಪ್ ಆ ಥರ ಬೀಳೋದಂತ ಇಲ್ಲ. ಸರ್, ಮಿಷಿನ್ಸ್ಗೆ ಗೌರ್ಮೆಂಟಿಂದ ಸಬ್ಸಿಡಿ ಅಥವಾ ಏನೂ ಕೊಟ್ಟಿಲ್ಲ ಸರ್, ಸಬ್ಸಿಡಿ ಗಿಫ್ಸಿಡಿ ಏನಿಲ್ಲ, ಎಲ್ಲ ನಮ್ಮ ಸ್ವಂತದ್ದು. ಇಲ್ಲ ಸರ್, ಅಥವಾ ಏನೋ ರೂಟ್ ಇದೆಯಾ
ರೂಟು ಇದೆ ಅಂದ್ರು, ಇದು ತಮಿಳ್ನಾಡು ಗೌರ್ಮೆಂಟ್ ಅಲ್ಲ, ನಾವು ಕರ್ನಾಟಕದವ್ರು ಅಲ್ವಾ, ತಮಿಳ್ನಾಡಲ್ಲಿ ಯಾರೋ ಊಟಿಯಲ್ಲಿ ಇದೆ ಅಂದ್ರು. ಬಟ್ ನಾನೇನು ಅದ್ರ ಬಗ್ಗೆ ಅಷ್ಟೊಂದು ಇದು ಮಾಡಕ್ ಹೋಗಿಲ್ಲ, ಡಿಗ್ ಮಾಡಕ್ ಹೋಗಿಲ್ಲ ಅದ್ರ ಬಗ್ಗೆ. ಇದು ಇಂಡಸ್ಟ್ರಿಯಲ್ ತರ ಬಂದ್ಬಿಡ್ತಿದೆ ಎಲ್ಲ ಲೆಕ್ಕ. ಏನಂದ್ರೆ ಕರೆಂಟ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಕರೆಂಟ್ ಬಿಲ್ ಬರ್ತಾಯ್ತು, ಇವಾಗ ಅಗ್ರಿಕಲ್ಚರ್ ಕರೆಂಟ್ ಅಲ್ಲೂ ಕರೆಂಟ್ ಕೊಟ್ಟರು. ಯಾರೋ ಊಟಿಯಲ್ಲಿ ಕೇಸ್ ಹಾಕಿ ಅದೇನೋ ಮಾಡಿ ಗೆದ್ದಿದ್ರು, ಅವರಿಂದ ನಮಗೂ ಎಲ್ಲ ಅಗ್ರಿಕಲ್ಚರ್ ಕರೆಂಟ್. ಈ ಲೊಕೇಶನ್ ಬಂದ್ಬಿಟ್ಟು ಶಾನ್ಮಂಗ್ಲ ಗೇಟು ಮುಗ್ಳಹಳ್ಳಿ.